ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸ್ತೀನಿ. ಅಂದ್ರೆ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಏನಿರ್ತಾರಲ್ಲ ಅವ್ರಿಗೆ ಇದು ಒಂದು ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಈ ಒಂದು ಯೋಜನೆ ಮುಖಾಂತರ 1 ಲಕ್ಷದಿಂದ ಹಿಡಿದು 20 ಲಕ್ಷದವರೆಗೆ ಸಾಲವನ್ನ ನೀಡ್ತಾರೆ ಅಂತ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ತಾವು ಎಷ್ಟೇ ಸಾಲವನ್ನ ತಗೊಂಡ್ರು ಕೂಡ ಇದರಲ್ಲಿ 70% ಸಬ್ಸಿಡಿ ಅಮೌಂಟ್ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸೋದು ಮತ್ತೆ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಯಲ್ಲಿ ಯಾವ ಒಂದು ಕೆಲಸಗಳಿಗೆ ಸಾಲವನ್ನ ನೀಡ್ತಾರೆ ಅನ್ನೋದನ್ನ ನಾವು ನೋಡೋದಾಯ್ತಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಏನಿರ್ತಾವಲ್ಲ, ಇಟ್ಟಿಗೆ ಫ್ಯಾಕ್ಟ್ರಿ ಆಗಿರ್ಬೋದು, ಸಿಮೆಂಟ್ ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಐರನ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತೆ ಬುಕ್ ತಯಾರಿಸುವಂತ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳಂತ ಮಾಡುವಂತ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಇತರ ಒಂದು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ಏನಿರ್ತಾವ ಅಂತ ಒಂದು ಫ್ಯಾಕ್ಟ್ರಿಗಳ ಕೈಗಾರಿಕೆಗಳನ್ನ ಒಂದು ಏನು ಆರಂಭ ಮಾಡಲು ಹಾಗೂ ಸರ್ವಿಸ್ ನೀಡುವಂತ ಒಂದು ಕೆಲಸಗಳು. ಅಂದ್ರೆ ನಿಮಗೆ ಗೊತ್ತಿರ್ಬೋದು ಹೋಟೆಲ್ಗಳಾಗಿರ್ಬೋದು, ಪ್ರಾವಿಜನ್ ಸ್ಟೋರ್ಸ್ ಆಗಿರ್ಬೋದು, ಮತ್ತೆ ಕಿರಣಿ ಅಂಗಡಿ ಆಗಿರ್ಬೋದು, ಮತ್ತೆ ಬುಕ್ ಸ್ಟಾಲ್ ಆಗಿರ್ಬೋದು, ಮತ್ತೆ ಮೊಬೈಲ್ ಸರ್ವಿಸ್ ಮಾಡುವಂತ ಸೆಂಟರ್ಗಳು ಆಗಿರ್ಬೋದು, ಈ ತರ ಒಂದು ಸರ್ವಿಸ್ ನೀಡುವಂತ ಒಂದು ಯಾವುದೇ ಒಂದು ಕೆಲಸಗಳು ಆಗಿರ್ಬೋದು, ಅಂತ ಒಂದು ಕೆಲಸಗಳಿಗೆ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 1 ಲಕ್ಷದಿಂದ 20 ಲಕ್ಷದವರೆಗೆ ಸಾಲವನ್ನ ನೀಡ್ತಾರೆ ಅಂತ ಹೇಳ್ಬೋದು. ಆದ್ದರಿಂದ ಒಂದು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರು ಏನಿದ್ದಾರೆ ಅವರಿಗೆ ಇದು ಒಂದು ಅದ್ಭುತವಾದಂತ ಬಂಪರ್ ಆಫರ್ ಅಂತ ಹೇಳ್ಬೋದು. ಯಾಕಂದ್ರೆ 70%-ರಷ್ಟು ಸಬ್ಸಿಡಿ ಅಮೌಂಟ್ ಈ ಒಂದು ಯೋಜನೆಯಲ್ಲಿ ಸಿಗುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಉದ್ಯಮಶೀಲ ಅಭಿವೃದ್ಧಿ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ, ಮತ್ತೆ ಯಾವ ರೀತಿ ಒಂದು ಹಿಂದುಳಿದ ವರ್ಗ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಯಾವ ರೀತಿ ಒಂದು ಸಬ್ಸಿಡಿ ಅಮೌಂಟ್ ಸಿಗುತ್ತೆ, ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಈ ಒಂದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಎಷ್ಟು ಸಾಲ ಸಿಗುತ್ತೆ ಮತ್ತು ಯಾವ ರೀತಿ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಮೊದಲನೇದಾಗಿ ಯಾವುದೇ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಬೇಕಂತಂದರೆ ನಿರುದ್ಯೋಗಿ ಯುವಕ ಮತ್ತು ಯುವತಿಯರು ಏನಿರ್ತಾರಲ್ಲ ಅಂಥವ್ರಿಗೆ ಮತ್ತು ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ 1 ಲಕ್ಷದಿಂದ ಹಿಡಿದು 5 ಲಕ್ಷದವರೆಗೆ ಸಾಲವನ್ನು ತಗೊಂಡ್ರೆ ಇಲ್ಲಿ 70%-ರಷ್ಟು ಅವರಿಗೆ ಸಹಾಯಧನ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ 70%-ರಷ್ಟು ಅಂತಂದರೆ 3.5 ಲಕ್ಷದವರೆಗೆ ಇಲ್ಲಿ ಸಹಾಯಧನ ಅಂದರೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ 5 ಲಕ್ಷದವರೆಗೆ ಸಾಲವನ್ನು ತಗೊಂಡ್ರೆ 3.5 ಲಕ್ಷ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲವನ್ನು ತಗೊಂಡ್ರೆ 60%-ರಷ್ಟು ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. 60%-ರಷ್ಟು ಅಂತಂದರೆ 5 ಲಕ್ಷದವರೆಗೆ ಇಲ್ಲಿ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ತಗೊಂಡ್ರೆ 5 ಲಕ್ಷದವರೆಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ 10 ಲಕ್ಷದಿಂದ 20 ಲಕ್ಷದವರೆಗೆ ಸಾಲವನ್ನು ತಗೊಂಡ್ರೆ ಈ ಒಂದು ಯೋಜನೆ ಅಡಿಯಲ್ಲಿ 50%-ರಷ್ಟು ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ 5 ಲಕ್ಷದವರೆಗೆ ಮಿನಿಮಮ್ 5 ಲಕ್ಷದವರೆಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅಥವಾ ನಿರುದ್ಯೋಗಿ ಯುವಕ ಅಥವಾ ಯುವತಿಯರಿಗೆ 1 ಲಕ್ಷದಿಂದ ಹಿಡಿದು 20 ಲಕ್ಷದವರೆಗೆ ಸಾಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ಯೋಜನೆಗೆ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಂತಂದರೆ ಈ ಒಂದು ವೆಬ್ಸೈಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದರ ಮುಖಾಂತರ ನೀವು ಡೈರೆಕ್ಟಾಗಿ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಂಬಂಧಪಟ್ಟಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಇದು. ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಕ್ಲಿಕ್ ಹಿಯರ್ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಬರುತ್ತೆ, ಒಂದು ಆಪ್ಷನ್ ನೀವು ನೋಡ್ತಿರ್ಬೋದು. ಕೆಳಗಡೆ ಒಂದು ಲಿಂಕ್ ಇಲ್ಲಿ ಪಾಸ್ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಕೆಳಗಡೆ ನೀವು ಹೊಸದಾಗಿ ಒಂದು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋದು ಬಿಟ್ಟಿರೋದು, ಇಲ್ಲಿ ಕೆಳಗಡೆ ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಲಿಂಕ್ ಹೋಗ್ತಾ ಇದೆ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಆನ್ಲೈನ್ ಅರ್ಜಿ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ 5 ಆಪ್ಷನ್ಗಳು ಇದ್ದಾವೆ. ಅದರಲ್ಲಿ ಮೂರನೇದು ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಯೋಜನೆ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಆನ್ಲೈನ್ ಅಪ್ಲೈ ಆನ್ಲೈನ್ನಲ್ಲಿ. ಆ ಒಂದು ಆಪ್ಷನ್ನ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಸ್ವಯಂ ಉದ್ಯೋಗ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಏನಿದೆ ಅದಕ್ಕೆ ಒಂದು ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಈ ರೀತಿಯಾಗಿ ಅರ್ಜಿ ನಮೂನಿ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು.
ಫ್ರೆಂಡ್ಸ್, ಈ ಒಂದು ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಯೋಜನೆಗೆ ವಯಸ್ಸು ಬಂದು 18 ರಿಂದ 55 ವರ್ಷದ ಒಳಗಡೆ ವಯಸ್ಸು ಇರಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ಇದ್ರ ಜೊತೆಗೆ ಒಂದು ಏನು ದಾಖಲಾತಿಗಳನ್ನ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಪ್ಪ ಅಂತಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮದು ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಅದೇ ರೀತಿಯಾಗಿ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ಅಂದರೆ ನೀವು ಯಾವ ಬಿಸ್ನೆಸ್ನ ಮಾಡಿದ್ರೆ ಅದರ ಒಂದು ಯೋಜನಾ ವರದಿ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು 3 ಫೋಟೋಗಳು, ಒಂದು ಫೋಟೋ ಇಷ್ಟನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಮೊದಲಿಗೆ ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕಂತ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಈ ಒಂದು ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅವರ ಒಂದು ಹೆಸರನ್ನು ಫುಲ್ ಡೀಟೇಲಾಗಿ ಹಾಕ್ಬೇಕಾಗುತ್ತೆ. ಅಂದರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಕರೆಕ್ಟಾಗಿ ಹಾಕಿ. ನಂತರ ಇಲ್ಲಿ ಕೆಳಗಡೆ ಬಂದರೆ ತಂದೆ ಹೆಸರನ್ನು ಕೇಳುತ್ತೆ, ಅರ್ಜಿದಾರರ ಒಂದು ತಂದೆ ಹೆಸರನ್ನು ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಅವರ ಒಂದು ಅಡ್ರೆಸ್ಸನ್ನು ಹಾಕ್ಬೇಕಾಗುತ್ತೆ. ನಂತರ ಅವರ ಒಂದು ತಾಲೂಕು ಯಾವುದು ಅಂತ ನೋಡ್ಕೊಂಡು ಇಲ್ಲಿ ತಾಲೂಕನ್ನು ಹಾಕಿ. ನಂತರ ಅವರ ಒಂದು ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅಂದರೆ ಚುನಾವಣೆದು, ಅದು ಯಾವ್ದು ಬರುತ್ತೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ನಂತರ ಅವರ ಒಂದು ಡಿಸ್ಟ್ರಿಕ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ನೋಡ್ಕೊಂಡು ಇಲ್ಲಿ ಕೆಳಗಡೆ ಅವರ ಒಂದು ಡಿಸ್ಟ್ರಿಕ್ಟನ್ನು ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಅರ್ಜಿದಾರನು ಎಷ್ಟು ಓದಿದ್ದಾರೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ, ಅಂದರೆ ಅವರ ಎಜುಕೇಷನ್ ಎಷ್ಟು ಆಗಿದೆ ಮತ್ತು ಅವರ ಒಂದು ವಯಸ್ಸು ಎಷ್ಟು ಅನ್ನೋದನ್ನು ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ಅವರ ಒಂದು ಮೊಬೈಲ್ ಸಂಖ್ಯೆ ಕೇಳುತ್ತೆ, ಮೊಬೈಲ್ ನಂಬರ್, ಅರ್ಜಿದಾರನ ಒಂದು ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಇಮೇಲ್ ಐ ಡಿ ಕೇಳುತ್ತೆ, ಇಮೇಲ್ ಐ ಡಿ ಇತ್ತಪ್ಪ ಅಂತಂದರೆ ಇಮೇಲ್ ಐ ಡಿನ ಹಾಕಿ. ನಂತರ ಇಲ್ಲಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮುಂಚಿತವಾಗಿ ನೀವು ಎಲ್ಲ ಡಾಕ್ಯುಮೆಂಟ್ಗಳನ್ನ ಅಂದರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಪ್ರಾಜೆಕ್ಟ್ ರಿಪೋರ್ಟು ಮತ್ತು ಬ್ಯಾಂಕ್ ಪಾಸ್ಬುಕ್ಕ ಮತ್ತು ಫೋಟೋ ಇವನ್ನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಇಲ್ಲಿ ಒಂದು ಫೋಟೋವನ್ನು ಚೂಸ್ ಫೈಲ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಫೋಟೋವನ್ನು ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರೋ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಾವು ನೋಡೋದಾಯ್ತಪ್ಪ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ಅಂದರೆ ಜಾತಿ ಪ್ರಮಾಣ ಪತ್ರ ಏನಿರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಒಂದು ಆರ್ ಡಿ ನಂಬರ್ ಅಂತ ಇರುತ್ತೆ, ಆ ಆರ್ ಡಿ ನಂಬರ್ನ ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಕೆಳಗಡೆ ಬಂತಂದರೆ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿ ಕೇಳುತ್ತೆ, ನಿಮ್ಮ ಒಂದು ವಾರ್ಷಿಕ ವರಮಾನ ಎಷ್ಟು ಅನ್ನೋದನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ನಿಮ್ಮ ವಾರ್ಷಿಕ ವರಮಾನ ಎಷ್ಟು ಇರುತ್ತೆ ಅಷ್ಟನ್ನು ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿ. ನಂತರ ಇಲ್ಲಿ ನೋಡ್ತಬೋದು ಫ್ರೆಂಡ್ಸ್, ಕೆಳಗಡೆ ಬಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ನಂತರ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಬಗ್ಗೆ ಕೇಳುತ್ತೆ. ಅಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬೇಕು ಮತ್ತು ರೇಷನ್ ಕಾರ್ಡ್ ಒಂದು ಏನು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಅಂತ ಒಂದು ಫೈಲ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನೀವು ಈ ಒಂದು ಯೋಜನೆಗೆ ಇದೇ ಮೊದಲು ಅರ್ಜಿ ಸಲ್ಲಿಸಿದ್ರೆ ಅಥವಾ ಇದಕ್ಕಿಂತ ಮುಂಚಿತವಾಗಿ ಅರ್ಜಿ ಸಲ್ಲಿಸಿದ್ರೆ ಅಂತ ಕೇಳುತ್ತೆ, ಅದನ್ನು ನೀವು ಹಾಕ್ಬೇಕಾಗುತ್ತೆ. ನಂತರ ನೀವು ಯಾವ ಒಂದು ಕೆಲಸಕ್ಕಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅನ್ನೋದನ್ನು ಹಾಕ್ಬೇಕಾಗುತ್ತೆ. ಯಾವುದಾದ್ರೂ ಒಂದು ಶಾಪ್ ಓಪನ್ ಮಾಡ್ತಾ ಇದ್ರೆ, ಏನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಅನ್ನೋದ್ರ ಸಲ ಯಾವ ಒಂದು ಬಿಸ್ನೆಸ್ನ ಸಲುವಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಬಿಸ್ನೆಸ್ನ ಹೆಸರನ್ನ ಹಾಕ್ಬೇಕಾಗುತ್ತೆ. ನಂತರ ನಿಮ್ಮ ಊರಿನಲ್ಲಿರುವಂಥ ಒಂದು ಹತ್ತಿರದ ಒಂದು ಬ್ಯಾಂಕ್ ಹೆಸರನ್ನ ಹಾಕ್ಬೇಕಾಗುತ್ತೆ, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ IFSC ಕೋಡ್ನ ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. ಯಾಕಂದರೆ ಇದೇ ಒಂದು ಅಕೌಂಟ್ ನಂಬರಿಗೆ ಹಣ ಬರುತ್ತಂತಲೇ ಹೇಳ್ಬೋದು. ನಂತರ ಇಲ್ಲಿ ಯಾವುದಾದ್ರೂ ನೀವು ಏನು ಬಿಸ್ನೆಸ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿರ್ತಿರಲ್ಲ ಅದ್ರ ಬಗ್ಗೆ ಏನಾದರೂ ಅನುಭವ ಐತೆ ಅಥವಾ ಯಾವುದಾದ್ರೂ ಸರ್ಟಿಫಿಕೇಟ್ ಐತೆ ಅಂತ ಕೇಳುತ್ತೆ. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇತ್ತಂದರೆ ಎಕ್ಸ್ಪೀರಿಯೆನ್ಸ್ನ ನೀವು ಹಾಕ್ಬೇಕಾಗುತ್ತೆ. ನಂತರ ಒಂದು ಅದ್ರ ಬಗ್ಗೆ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದರೆ ಆ ಒಂದು ಸರ್ಟಿಫಿಕೇಟ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಈ ಒಂದು ನಿಗಮದಿಂದ ಆಗಿರ್ಬೋದು ಅಥವಾ ಸರ್ಕಾರದಿಂದ ಆಗಿರ್ಬೋದು ಸಾಲ ಸೌಲಭ್ಯನ ಇದಕ್ಕಿಂತ ಮುಂಚಿತವಾಗಿ ಪಡೆದಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ಪಡೆದಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕ್ಬೇಕಾಗುತ್ತೆ. ಒಂದು ವೇಳೆ ಸಾಲವನ್ನು ಪಡೆದಿದ್ದರೆ ಅದಕ್ಕೆ ಏನಾದರೂ ಡಾಕ್ಯುಮೆಂಟ್ ಏನಾದರೂ ಇತ್ತಪ್ಪ ಅಂತಂದರೆ ಅವನ್ನ ಇಲ್ಲಿ ಫೈಲನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟು ಮಾಡಿದ ನಂತರ ನಿಮ್ಮ ಒಂದು ಫ್ಯಾಮಿಲಿ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದಾರಂತ, ಆ ಒಂದು ಫ್ಯಾಮಿಲಿ ಮೆಂಬರ್ ಹೆಸರನ್ನ ಹಾಕ್ಬೇಕಾಗುತ್ತೆ, ಅವರ ವಯಸ್ಸು ಹಾಕ್ಬೇಕಾಗುತ್ತೆ, ಅವರು ಏನು ಕೆಲಸ ಮಾಡ್ತಾರೆ ಅನ್ನೋದು ಹಾಕ್ಬೇಕಾಗುತ್ತೆ, ಮತ್ತು ಅವ್ರು ನಿಮಗೇನಾಗಬೇಕು ಅನ್ನೋದನ್ನು ನೀವಿಲ್ಲಿ ಫುಲ್ ಫ್ಯಾಮಿಲಿ ಡೀಟೇಲ್ಸ್ನ ಹಾಕ್ಬೇಕಾಗುತ್ತೆ. ಇಷ್ಟೆಲ್ಲ ಡೀಟೇಲ್ ಹಾಕಿದ ನಂತರ ನೀವು ಮತ್ತೆ ಕೆಳಗಡೆ ಬಂದರೆ ಇಲ್ಲಿ ಒಂದು ಲೆಫ್ಟ್ ಸೈಡ್ಗೆ ಒಂದು ಕಾಲಮ್ ಇರುತ್ತೆ ಬಾಕ್ಸ್ ಅನ್ನೋದು, ಅದನ್ನು ಟಿಕ್ ಮಾರ್ಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅರ್ಜಿಯನ್ನು ಸಲ್ಲಿಸಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಈ ಒಂದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ.
ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ, ಅದನ್ನು ಒಂದು ಪ್ರಿಂಟ್ ಔಟ್ನ ತೆಗೆದಿಟ್ಕೊಳ್ಳಿ ಅಥವಾ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಬರೆದಿಟ್ಕೊಳ್ಬೇಕಾಗುತ್ತೆ. ಇಲ್ಲಿಗೆ ನಿಮಗೆ ಒಂದು ಅಪ್ಲಿಕೇಶನ್ ಹಾಕೋದು ಏನಿದೆ ಅದು ಎಲ್ಲ ಮುಕ್ತಾಯ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ನಿಮಗೆ ನೀವು ಕೊಟ್ಟಂಥ ಒಂದು ಇಮೇಲ್ ಐಡಿ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಅದಕ್ಕೆ ಮೆಸೇಜ್ಗಳು ಬರ್ತಾ ಇರ್ತಾವೆ ಫ್ರೆಂಡ್ಸ್. ಯಾವ ರೀತಿ ನಿಮಗೆ ಒಂದು ಸ್ಟೇಟಸ್ ಏನಿದೆ ಏನಿಲ್ಲ ಅನ್ನೋದನ್ನು ನೀವು ಆರಾಮಾಗಿ ಒಂದು ಮೆಸೇಜ್ ಮುಖಾಂತರ ನೀವು ತಿಳ್ಕೊಬೋದು. ನಂತರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಶ್ನೆಗಳು ಏನಾದರೂ ಇದ್ದರೆ, ಡೌಟ್ಗಳು ಇತ್ತಪ್ಪ ಅಂತಂದರೆ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ರೈಟ್ ಸೈಡ್ಗೆ ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನೋಡ್ತಿರ್ಬೋದು ಕೇಂದ್ರ ಕಚೇರಿ ಅಡ್ರೆಸ್ ಕೂಡ ಇದೆ ನಿಮಗೆ, ಮತ್ತು ಇಲ್ಲಿ ಜಿಲ್ಲಾ ವ್ಯವಸ್ಥಾಪಕರ ಒಂದು ಏನು ಟೈಮಿಂಗ್ ಇದೆ, ಮತ್ತು ಒಂದು ನಿಮಗೆ ಹೆಲ್ಪ್ಲೈನ್ ನಂಬರ್ ಕೂಡ ಇಲ್ಲಿ ಇದ್ದಾವೆ, ಮತ್ತು ಇಮೇಲ್ ಐ ಡಿ ಕೂಡ ನಿಮಗೆ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಒಂದು ದೂರವಾಣಿ ಸಂಖ್ಯೆ ಕೂಡ ಇದೆ ನಿಮಗೆ, ಫ್ರೀ ಹೆಲ್ಪ್ಲೈನ್ ನಂಬರು. ಈ ಒಂದು ಫ್ರೀ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವುದೇ ಒಂದು ಪ್ರಶ್ನೆಗಳಿತ್ತಪ್ಪ ಅಂತಂದರೆ ಅದಕ್ಕೆ ಉತ್ತರವನ್ನು ಪಡಿಬೋದು. ಮತ್ತು ಇಲ್ಲಿ ಮೇಲ್ ಐ ಡಿ ಕೂಡ ಕೊಟ್ಟಿದ್ದಾನೆ, ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಿಮಗೆ ಈ ಒಂದು ಆಫೀಸ್ ತೆಗೆದಿರುತ್ತೆ, ಯಾವ ದಿನಗಳಲ್ಲಿ ಆಫೀಸ್ ತೆಗೆದಿರುತ್ತೆ ಅನ್ನೋದನ್ನು ಸಂಪೂರ್ಣವಾದಂಥ ವಿವರ ಇದೆ. ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಯಾವುದೇ ಒಂದು ಪ್ರಶ್ನೆಗಳಿದ್ದರೆ ಅಲ್ಲಿ ನೀವು ಅದಕ್ಕೆ ಉತ್ತರವನ್ನು ಪಡಿಬೋದು.